ನಮಸ್ಕಾರ. ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ದೇಶದಾದ್ಯಂತ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಮನೆ ಮನೆಗಳಲ್ಲೂ ಕೃಷ್ಣ ಲೀಲೋತ್ಸವ ನಡೀತಾ ಇದೆ. ಇನ್ನೊಂದು ಕಡೆ ವಿಟ್ಲಪಿಂಡಿ ಆರಾಧನೆಯೂ ಕೂಡ ನಡೀತಾ ಇದೆ. ಎಲ್ಲೆಲ್ಲೂ ಕೃಷ್ಣ ನಾಮ ಜಪ, ಕೃಷ್ಣ ಜನ್ಮಾಷ್ಟಮಿ. ದೇಶದೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಕೃಷ್ಣನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಕಳೆಗೋಲು ಕೃಷ್ಣನ ಭಕ್ತರು ದೇವಸ್ಥಾನಕ್ಕೆ ತೆರಳಿ ಭಗವಂತನ ದರ್ಶನ ಪಡಿತಾ ಇದ್ದಾರೆ. ಮನೆ ಮನಗಳಲ್ಲೂ ಮುದ್ದು ಕೃಷ್ಣನ ಲೀಲೋತ್ಸವವನ್ನ ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡ್ಲಾಗ್ತಾ ಇದೆ. ಜನ್ಮಾಷ್ಟಮಿಯ ಸಂಭ್ರಮ ಕಳೆಗಟ್ಟಿದೆ ಎಲ್ಲ ಕಡೆಗಳಲ್ಲೂ ಕೂಡ. ಈ ಸಲ 2 ದಿನಗಳ ಕಾಲ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಲಾಗ್ತದೆ. ಅದು ಒಂದು ನಿನ್ನೆ ಆದ್ರೆ ಹಾಗೇನೆ ಮತ್ತೊಂದು ಇವತ್ತು. ಸೊ ಈಗ ಪಡವಿಗೊಡೆಯನ ಕೃಷ್ಣ ಯಾವ ರೀತಿಯಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ರಾಜಿಸ್ತಾ ಇದ್ದಾನೆ, ಪ್ರತಿಯೊಬ್ಬರು ಕೂಡ ಕೃಷ್ಣನ ಲೀಲೋತ್ಸವವನ್ನ ಮಾಡ್ತಾ ಇದ್ದಾರೆ, ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ, ಮುದ್ದು ಕೃಷ್ಣನ ಲೀಲೋತ್ಸವದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೃಷ್ಣನ ಬಾಲ ಲೀಲೋತ್ಸವ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿಯಾಗಿ ಕೃಷ್ಣ ತನ್ನ ಬಾಲ್ಯ ಲೀಲೆಗಳನ್ನ ತೋರಿಸ್ತಾ ಇದ್ದ, ತಾನು ಬಾಲ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಟ ತುಂಟಾಟವನ್ನ ಮಾಡ್ತಾ ಇದ್ದ, ಅವೆಲ್ಲವನ್ನ ಕುರಿತಾದಂತಹ ಅನೇಕ ಕಾರ್ಯಕ್ರಮಗಳನ್ನ ಕೂಡ ಇಡೀ ದೇಶದಾದ್ಯಂತ ಮಾಡಲಾಗ್ತಾ ಇದೆ. ಇಸ್ಕಾನ್ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಕಳೆಗಟ್ಟಿದೆ. ರಾಜಾಜಿನಗರದಲ್ಲಿರುವ ಇಸ್ಕಾನ್ ದೇವಾಲಯ ತಳಿರು ತೋರಣಗಳಿಂದ ಸಿಂಗಾರಗೊಂಡಿದೆ. ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣನಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಬೆಳಗ್ಗೆ 11 ಗಂಟೆಗೆ ರಾಧಾಕೃಷ್ಣ ಉತ್ಸವ ಮೂರ್ತಿಗೆ ಮೊದಲ ಅಭಿಷೇಕ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಇಸ್ಕಾನ್ ದೇವಾಲಯ ಭಕ್ತರಿಗೆ ಪ್ರಸಾದವಾಗಿ ಲಡ್ಡು ವಿತರಣೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸುಮಾರು 1 ಲಕ್ಷ ಲಡ್ಡು ಹಾಗೂ 10 ಟನ್ ಸಕ್ಕರೆ ಪೊಂಗಲ್ಗೂ ರೆಡಿಯಾಗಿದೆ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಕೃಷ್ಣ. ಶ್ರೀನಿವಾಸ ಗೋವಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ. ಕೃಷ್ಣ ಹುಟ್ಟಿದ ದಿನವನ್ನ ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸಲಾಗ್ತಾ ಇರುವ ಹಿನ್ನೆಲೆ, ಬೆಂಗಳೂರಿನ ಸಹಕಾರ ನಗರದ ನಿವಾಸಿಯಾದ ತಿರುಮಲ ಆಚಾರ್ ಕಳೆದ 50 ವರ್ಷಗಳಿಂದಲೂ ಕೃಷ್ಣನ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಬಾರಿಯೂ ಕೂಡ 4,000ಕ್ಕೂ ಹೆಚ್ಚು ಕೃಷ್ಣನ ವಿಗ್ರಹಗಳನ್ನಿಟ್ಟು 10 ದಿನಗಳ ಕಾಲ ಪೂಜೆ ಮಾಡುತ್ತಿದ್ದಾರೆ. ಕೃಷ್ಣನ ಹುಟ್ಟಿನಿಂದ ಹಿಡಿದು ಕೃಷ್ಣನ ಪ್ರತಿಯೊಂದು ಲೀಲೆಯನ್ನ ಹೇಳುವ ವಿಗ್ರಹಗಳನ್ನ ಇಟ್ಟಿರುವ ಭಕ್ತ ತಿರುಮಲಾಚಾರ್ ದೆಹಲಿ, ಕರ್ನಾಟಕ, ಸೊಲ್ಲಾಪುರ, ಕೋಲ್ಕತ್ತಾ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ತಂದಿರುವ ವಿಗ್ರಹಗಳನ್ನ ದರ್ಶನಕ್ಕೆ ಇಟ್ಟಿದ್ದಾರೆ. ಬ್ರಹ್ಮಾಂಡ ಕೃಷ್ಣ, ಸಮ್ಮೋಹನ ಕೃಷ್ಣ, ಬಾಲಕೃಷ್ಣ, ಬೆಣ್ಣೆ ಕದಿತಾ ಇರುವ ಕೃಷ್ಣ, ಗೋಪಿಕೆಯರ ಜೊತೆ ಕೃಷ್ಣನಿರುವ ವಿಗ್ರಹ, ಸೆರೆಮನೆಯಲ್ಲಿರುವ ಕೃಷ್ಣ ಸೇರಿದಂತೆ ವಿವಿಧ ಬಗೆಯ ಕೃಷ್ಣನ ವಿಗ್ರಹಗಳನ್ನ ಇಟ್ಟು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಹಾಗಾದ್ರೆ ತಿರುಮಲಾಚಾರ್ ಮನೆಯಲ್ಲಿ ಯಾವ ರೀತಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಲಾಗತ್ತೆ, ಯಾವ ರೀತಿಯಾಗಿ ಪೂಜೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಹಂಸಾ ಶ್ಯಾಮಲ ವಾಕ್ಥ್ರು ಮಾಡಿದ್ದಾರೆ. ನೋಡೋಣ.
ಕೃಷ್ಣ ಜನ್ಮಾಷ್ಟಮಿನ ಎಲ್ಲೆಡೆ ಬಹಳ ಭಕ್ತಿ ಭಾವದಿಂದ ಆಚರಣೆ ಮಾಡ್ತಾರೆ. ಹಲವಾರು ಮನೆಯಲ್ಲಿ ಕೃಷ್ಣನ ಮೂರ್ತಿಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲೊಬ್ಬ ಕೃಷ್ಣನ ಭಕ್ತ ಇಡೀ ಕೃಷ್ಣನ ಜೀವನ ಚರಿತ್ರೆಯನ್ನೇ ವಿಗ್ರಹಗಳ ಮೂಲಕ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಅವರು ಯಾರು, ಅವ್ರು ಇರೋದಾದ್ರೂ ಎಲ್ಲಿ ಅನ್ನುವಂಥದ್ದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನು ಸಹಕಾರ ನಗರದಲ್ಲಿರುವಂತಹ ತಿರುಮಲಾಚಾರ್ಯ ಅವರ ಮನೆಯಲ್ಲಿದ್ದೀನಿ. ನಾನು ಹೇಳ್ತಿದ್ನಲ್ಲ, ವಿಗ್ರಹಗಳನ್ನ ಇಟ್ಟು ಕೃಷ್ಣನ ಒಂದು ಚರಿತ್ರೆಯನ್ನ ಹೇಳುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಅದೇ ಮನೆಯಲ್ಲಿದ್ದೀನಿ. ಇಲ್ಲಿ ನೋಡ್ತಿರಬಹುದು ನೀವು ಒಳಗಡೆ, ಇಲ್ಲಿ ನಾನೇನೆ ನೋಡಿ ತುಂಬಾನೇ ಆಶ್ಚರ್ಯ ಆದೆ. ಯಾಕಂದ್ರೆ ಇಷ್ಟೊಂದರ ಮಟ್ಟಿಗೆ ವಿಗ್ರಹಗಳನ್ನ ಒಂದು ಕಲೆಕ್ಟ್ ಮಾಡಿ ಅದನ್ನ ಇಟ್ಟು ಪೂಜೆ ಮಾಡುವಂತಹ ಒಂದು ಪ್ರಯತ್ನ ಇತ್ತೀಚಿನ ದಿನದಲ್ಲಂತೂ ಯಾರು ಮಾಡಲ್ಲ. ಯೂಶುವಲ್ ಆಗಿ ದಸರಾ ಟೈಮ್ನಲ್ಲಿ ಇದನ್ನ ಮಾಡ್ತಾರೆ, ಆದ್ರೆ ಈಗ ಕೃಷ್ಣ ಜನ್ಮಾಷ್ಟಮಿಗೂ ಕೂಡ 10 ದಿನಗಳ ಕಾಲ ಇಷ್ಟೊಂದು ವಿಗ್ರಹಗಳನ್ನ ಇಟ್ಟು ಪೂಜೆಯನ್ನ ಇವರು ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಿರಬಹುದು ಪೂತಿನಿ ಮೋಕ್ಷ, ಕಾರಾಗ್ರಹದಲ್ಲಿ ಅಂದ್ರೆ ಕೃಷ್ಣ ಜನನವಾಗುವಂತಹ ಒಂದು ವಿಗ್ರಹಗಳು, ಕೃಷ್ಣ ಲೀಲೆಗಳು, ಹಾಗೆ ಒಂದು ಬೆಣ್ಣೆನ ಕದಿತಿರುವಂತಹ ಒಂದು ಬಾಲಕೃಷ್ಣ, ಹೀಗೆಯೇ ಕೃಷ್ಣನ ಅನೇಕ ಅವತಾರಗಳು, ಹಾಗೆ ಅನೇಕ ಒಂದು ಕಥೆಗಳನ್ನ ಹೇಳುವಂತಹ ಇಲ್ಲಿ ಕೃಷ್ಣನ ವಿಗ್ರಹಗಳಿದಾವೆ. ಸೊ ಹಾಗಾದ್ರೆ ಇಷ್ಟೊಂದು ಅರೇಂಜ್ಮೆಂಟ್ಸ್ ಅನ್ನ ಮಾಡಿ ಇಷ್ಟು ಸುಂದರವಾಗಿ ಈ ಕೃಷ್ಣನ ಒಂದು ಅಲಂಕಾರ ಮಾಡಿರುವಂತಹ ತಿರುಮಲಾಚಾರ್ಯ ಅವರು ನಮ್ ಜೊತೆ ಇದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್, ನಿಜವಾಗ್ಲೂ ಇಷ್ಟೊಂದೆಲ್ಲ ವಿಗ್ರಹಗಳನ್ನ ನೋಡಿ ನನಗೇನೆ ಒಂದ್ ರೀತಿಯಂತಹ ಖುಷಿ ಮತ್ತೆ ಆಶ್ಚರ್ಯ ಎರಡೂ ಆಗ್ತದೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಇಷ್ಟೊಂದರ ಮಟ್ಟಿಗೆ ಕಲೆಕ್ಟ್ ಮಾಡಿ ಅದನ್ನ ಸೇಫ್ ಆಗಿ ಇಟ್ಟು ಪೂಜೆ ಮಾಡುವಂತಹದ್ದು ತುಂಬಾನೇ ಕಡಿಮೆ. ಸೊ ನೀವು ಇಲ್ಲಿ ಈಗ ಎಷ್ಟು ವರ್ಷದ ಹಳೆಯದಾದಂತಹ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದೀರಾ, ಮತ್ತೆ ಎಷ್ಟು ವಿಗ್ರಹಗಳಿದೆ ನಿಮ್ಮ ಹತ್ರ? ನನ್ನ ಹತ್ರ ನಿಯರ್ಲಿ 3,000 ವಿಗ್ರಹ ಇದೆ. ನಾನು ಇವತ್ತು ಇಲ್ಲಿ ಒಂದು 800 ಇಟ್ಟಿದ್ದೀನಿ, ಜಾಗ ಸಿಗದೇ ಇರೋದ್ರಿಂದ ಕಡಿಮೆ ಇಟ್ಟಿದ್ದೀನಿ. ಮೊದಲು ದೊಡ್ಡ ಮನೇಲಿದ್ದೆ, ಅಲ್ಲೆಲ್ಲ ಕೃಷ್ಣ ಆಡ್ತಾ ಇದ್ದೆ. ಈ ಅದರಿಂದ ಇವಾಗ ಎಷ್ಟಾಗುತ್ತೋ ಅಷ್ಟು ಇಟ್ಟಿದ್ದೀನಿ. ಇದು ಎಲ್ಲವೂ ಇಟ್ಟಿದ್ದೀನಿ, ಕೃಷ್ಣನ ಜನನದಿಂದ ಹಿಡಿದು ವಿಶ್ವರೂಪ ದರ್ಶನದವರೆಗೂ ನಮ್ಮ ಮನೇಲಿದೆ. ಅದನ್ನು ಇದರಲ್ಲಿ ಹಲವಾರು ಮಕ್ಕಳಿಗೆ ಭಾಳ ಸುಂದರವಾಗಿ ಪರಿಮಳವಾಗಿ ನಾವು ಕಥೆಗಳು ಹೇಳೋದೆಲ್ಲ ಇದರಲ್ಲಿ ಸಿಗುತ್ತೆ. ಆದ್ದರಿಂದ ಇದರಲ್ಲಿ ಎಲ್ಲರಿಗೂ ಭಾಳ, ನಮ್ಮ ಮಕ್ಕಳಿಗೂ ಭಾಳ ಇಷ್ಟ ಆಗುತ್ತೆ ಕಥೆಗಳು ಕೇಳೋದಕ್ಕೆ. ಆದ್ದರಿಂದ ಕೃಷ್ಣನ ಜನ ಕಾರಾಗೃಹದ ಕೃಷ್ಣ ಜನದಿಂದ ಹಿಡಿದು ಅವನ ಕೃಷ್ಣ ಲೀಲೆಗಳಂದರೆ ಬೆಣ್ಣೆ ಕದಿಯೋದು, ಆಟ ಆಡೋದು, ಇದೆಲ್ಲವನ್ನು ನಾನು ಒನ್ ಬೈ ಒನ್ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಮುಖ್ಯವಾದ ಕಥೆಗಳು ನಮ್ಮಲ್ಲಿ ಅಂದರೆ ಕಂಸ ಏನು ಮಾಡ್ತೀವಿ, ಏನಾದ್ರು ಮಾಡಿ ಈ ಕೃಷ್ಣ ಚಿಕ್ಕ ಬಾಲಕನ ಏನಾದ್ರು ಮಾಡಿ ಅವನ್ನ ಮರ್ದನ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಮೂತಿನಿ ಅನ್ನೋ ವಿಷ ಹಾಲು ಕೊಡು ಹೋಗು ಅಂತ ಹೇಳ್ಬಿಟ್ಟು ಯಶೋಧ ಥರ ಎತ್ತಿಬಿಟ್ಟು ಮೇಲಕ್ಕೆ ಎಲ್ಲರಿಗೂ ಸಂರಕ್ಷಣೆ ಮಾಡಿ ಅಲ್ಲಿ ಎಲ್ಲವನ್ನು ಆ ಗ್ರಾಮಕ್ಕೆ ಕೊಡ್ತಾನೆ. ಇದನ್ನೆಲ್ಲ ತಯಾರಿ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತು? ನನಗೆ ಇದೆ, ನಮ್ಮ ಮೊದಲಿಂದ ನಾನು ಮಾಡಿರೋದು ಒಂದು 6-7 ದಿವಸ ನಾವು ತಗೊಳ್ತೀನಿ. 7 ದಿವಸ. ಎಷ್ಟು ದಿನಗಳ ಕಾಲ ಇಡ್ತೀರಾ ಪ್ರತಿ ವರ್ಷ? ಅಂದ್ರೆ ಎಷ್ಟು ವರ್ಷದಿಂದ ನೀವು ಈ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀರಿ? ನಮ್ಮ ಪರಂಪರೆ, ನಮ್ಮ ವೈಷ್ಣವ ಅಂದ್ರೆ ಅಯ್ಯಂಗಾರ್ಸು, ನಾವು ಕನ್ನಡದಲ್ಲಿ ಎಲ್ಲ ಬ್ರಾಹ್ಮಿಸು ಮಾಡ್ತಾರೆ, ನಮ್ಮಲ್ಲಿ ಅಯ್ಯಂಗಾರಲ್ಲಿ ನಾವು ಜಾಸ್ತಿ ಕೃಷ್ಣಲೀಲೆ, ಕೃಷ್ಣನ ಜನ್ಮ, ಕೃಷ್ಣಾಷ್ಟಮಿ ಮಾಡೋದು ಜೋರು. 1 ತಿಂಗಳ ಕಾಲ ಫಲಹಾರಗಳು ಎಲ್ಲವನ್ನೂ ಅವನಿಗೆ ಇಷ್ಟ ಯಾಕೆ, ಅವಲಕ್ಕಿಯಿಂದ ಹಿಡಿದು ಕೋಲ್ಬಡೆ ಎಲ್ಲ ಪ್ರತಿಯೊಂದು ಐಟಮ್ಗಳು ಮಾಡಿ ಮಡಿಯಾಗಿಟ್ಟು ತಿರ್ಗಾ ಅದನ್ನು ಕೃಷ್ಣ ಜನ್ಮ ದಿವಸ ನಾವು ಕೆಲವರು ಅಷ್ಟಮಿ ಮಾಡ್ತಾರೆ, ಕೆಲವರು ನಾವು ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟದ ಅದೇ ಮಾಡ್ತೀವಿ. ಇದು ಪರಂಪರೆಯಿಂದ ಬಂದಿದೆ, ನಮ್ಮ ತಾಯಿ 200 ವರ್ಷದಿಂದ ಮಾಡ್ತಾ ಇದ್ದಾರೆ ಮೈಸೂರವರು. ನಾವು ಮೈಸೂರಲ್ಲಿ ಎಲ್ಲರೂ ಮಾಡ್ತಾರೆ, ಪ್ರತಿ ಅವರು ಇವರು ಅಂತಿಲ್ಲ. ಆದ್ದರಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ತಾಯಿ ಚಿನ್ನದಂಥ ದಾರಿ ನೋಡಿಸಿದ್ರು, ಅದೇ ರೀತಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಮಿಸ್ಸಸ್ ಇವಾಗ ತೀರೋದು, 5 ಇಯರ್ಸ್ ಆಯಿತು. ಮಗಳು ಪಿದಿಕಳೆ ಹ್ಯಾಂಡಿಕ್ಯಾಪ್ ಇಲ್ದಾರೆ, ಅವಳು ಪಾಪ ಸಹಾಯ ಮಾಡ್ತಾ ಇದ್ಲು. ಹಾಗೆ ಏನೋ ಒಲವು ಬಂತು, ಎಲ್ಲ ಮಾಡ್ತಾ ಇದ್ದೇನೆ. ಒಂದು ಚಿಕ್ಕ ಸೇವೆ ಸೇವಿಸುವ ಕೃಷ್ಣನ ಲೀಲೆ ಲೀಲೆಗಳು. ಇಲ್ಲಿ ಮುಖ್ಯವಾಗಿ ನನ್ನಲ್ಲಿ ನೀವು ನೋಡೋದು ಏನಂದ್ರೆ, ಯಶೋಧ ಕೃಷ್ಣನ ಬಾಯಿ ತೆಗೆಯಿಂದಾಗ ಅದನ್ನು ಬ್ರಹ್ಮಾಂಡ ಮಾಡಿದ್ದೀನಿ. ಆ ಬ್ರಹ್ಮಾಂಡವನ್ನಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿದ್ದೀನಿ, ಅದಕ್ಕೆ ಹುಡುಗರಿಗೆ ಭಾಳ ವಿಶೇಷ ಆಗುತ್ತೆ. ಆ ಎಲ್ಲ ಬ್ರಹ್ಮಾಂಡವನ್ನು ಅದರಲ್ಲಿ ರೊಟೇಟ್ ಆಗುತ್ತೆ, ಅದು ನೋಡೋಕೆ ಅವರಿಗೆ ಭಾಳ ಸಂತೋಷ ಆಗುತ್ತೆ. ಮತ್ತೆ ಇನ್ನು ಇಷ್ಟೊಂದು ಒಂದು ಐಡಲ್ಸ್ಗಳನ್ನ ಇಟ್ಟಿದ್ದೀರಾ, ಇದನ್ನ ಹೇಗೆ ಎಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರಾ, ಏನೆಲ್ಲ ಒಂದು ರೀತಿಯಲ್ಲಿ ಇದನ್ನ ನೋಡ್ಕೊಳ್ತಿದ್ದೀರಾ? 25-30 ವರ್ಷದಿಂದ ಇಟ್ಟಿದ್ದೀನಿ. ನನಗೆ ಒಂದು ತೀರ್ಗೆ ಒಡೆದೋದ್ರೂ ಕೂಡ ಇನ್ನೊಂದು ಬೇಗನೆ ಹೋಗಿ ತಂದುಬಿಡ್ತೀನಿ, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾಕಂದರೆ ಮಗು ಥರ ಇಟ್ಟಿದ್ದೀನಿ. ಕೃಷ್ಣನ ಲೀಲೆಗಳು ವರ್ಷಕ್ಕೊಂದೇ ಬರೋದು, ಬಂದಾಗ ನಾವು ಹೋಗಿ ತೊಗೊಂಡ್ಬಂದ್ಬಿಡ್ಬೇಕು. ಈ ಸತಿ ಬಂದಾಗ ನಾವು ಸಂವಹನ ಕೃಷ್ಣ ಅದು ಎಲ್ಲರ ಜೊತೆಲಿ ಊಟ ಮಾಡೋದು ಸಿಕ್ತು ಕೃಷ್ಣನು.
ನಾವೆಲ್ಲ ಒಂದೇ ಎಲ್ಲರೂ ಅಂತೇಳಿ ಸಭಾ ಭೋಜನ ಮಾಡ್ದ ಹಾಗೆ. ಆಮೇಲೆ ಹೀಗೆ ಕೆಲವು ಬಂದಾಗ ನಾವು ಹೋಗಿ ತೊಗೊಂಡು ಬಂದ್ಬಿಡ್ತೀವಿ, ಅದನ್ನು ಹಾಗೇ ಇದು ಮಾಡಿಕೊಂಡು ಹೋಗ್ತೀವಿ. ನಿಮಗೆಲ್ಲ ಬೇಕು ಅಂದರೆ ಸಿಗೋದೇ ಇಲ್ಲ. ಇದನ್ನ ವಿಗ್ರಹಗಳನ್ನೆಲ್ಲ ಎಲ್ಲೆಲ್ಲಿಂದ ನೀವು ತೊಗೊಂಡು ಬಂದಿರೋದು? ಎಂಟೈರ್ ಭಾರತ ದೇಶದಿಂದ ತಂದಿದ್ದೀನಿ. ಬೆಂಗಳೂರು, ಮೈಸೂರು, ಮೆಡ್ರಾಸು, ಕಂಚಿ, ದ್ವಾರಕಾ ಕಡೆ ಎಲ್ಲ ಸಿಗುತ್ತೆ ಕೃಷ್ಣಂದು. ಅಲ್ಲಿ ದ್ವಾರಕಾಲಿ ಏನು ವಿಷಯ ಏನಂದರೆ ನಮಗೆ ಬಹಳ ಸುಂದರವಾಗಿರುತ್ತೆ. ಇಲ್ಲಿ ನೋಡಿ ಮಣಿಗಳೆಲ್ಲ ಮಾಡ್ತಾರೆ ಅವರು, ಇದೆಲ್ಲ ಬಹಳ ವಿಶೇಷವಾಗಿರುತ್ತೆ ಅಲ್ಲಿ. ಅಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಕೆಲವೆಲ್ಲ ನಮಗೆ ಮೈಸೂರು, ಕಂಚಿ, ಬೆಂಗಳೂರಲ್ಲಿ ಬರುತ್ತೆ. ಎಲ್ಲ ತಮಿಳ್ನಾಡುವಿಂದನೇ ಬರೋದು. ಅವರು ಮಾಡೋಂಗೆ ನಮಗೆ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ದೇವ ಶಕ್ತಿ ಬರುತ್ತೆ ಒಳಗಡೆ. ಅವರು ಪೂಜೆ ಮಾಡಿ, ಗಣೇಶನ ಪೂಜೆ ಮಾಡಿ ಎಲ್ಲ ಮಾಡಿನೇ ಮಾಡೋದು. ಯಾಕಂದರೆ ಅವ್ರಿಗೆ ಮೊದಲಿಂದ ದೇವತಾ ಕಾರ್ಯಗಳಲ್ಲಿ ಭಾಳ ಇದಿರುತ್ತೆ. ಅದಕ್ಕೆ ನೋಡಿ ಆ ಕೃಷ್ಣ ಎಷ್ಟು ಚೆನ್ನಾಗಿದೆ, ಬೆಣ್ಣೆ ಕದಿಯೋ ಕೃಷ್ಣ. ಇದೆಲ್ಲ ದ್ವಾರಕಾದು, ಕಲರ್ ಕಲರ್ ಮೇಲಿಟ್ಟಿದ್ದೀನಲ್ಲ ಅದೆಲ್ಲ ದ್ವಾರಕಾಯಿಂದ ಬರುತ್ತೆ. ಕಲ್ಕಟ್ಟದ್ದು ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಕಲ್ಕಟ್ಟದು. ಅವರು ಮಣ್ಣು ಕಲರ್ ಕೊಡ್ತಾರೆ ಅವರು ಕಲ್ಕಟ್ಟವರು. ಭಾಳ ಸಂತೋಷ ಆಗುತ್ತೆ ನೋಡಿ. ಗೋರ್ಧನ್ಗೆರೆ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ಕೂಡ ಕಲ್ಕಟ್ಟಾಯಿಂದನೂ ಭಾಳ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕಡೆನೂ ಚೆನ್ನಾಗಿ ಮಾಡ್ತಾರೆ. ಮಾಡದೇ ಇದ್ರೆ ಆ ಪೀಸನ್ನೇ ಇದು ಮಾಡಿಬಿಡು, ರಿಜೆಕ್ಟ್ ಮಾಡಿಬಿಡ್ತಾರೆ. ಅದು ಇಟ್ಕೊಳಕ್ಕೆ ಕೊಡೋದಿಲ್ಲ. ನಮಗೂ ಏನು ಹೇಳ್ತಾರೆ, ನಿಮ್ಮ ಮೂಗು ಹೊಡೆದಿದ್ದು ಇದು ಮೂಗು ಹೊಡೆಯೋದು ಜಾಸ್ತಿ, ನಾವು ಇಡೋವಾಗ ಹೊಡೆದ್ರೆ ಅದನ್ನು ಬಿಸಾಕ್ಬಿಡಿ ಬೇರೆ ತಂದಿಡಿ ಅಂತಾರೆ. ನಿಮ್ಮ ಇದನ್ನೆಲ್ಲ ಬಂದು ಜನ ನೋಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಸರ್ ನಿಮ್ಮ ಅಕ್ಕಪಕ್ಕದವರು? ಎಲ್ಲರೂ ಬಡಾವಣೆಯವ್ರಿಗೆ ನಾ ಮಾಡೋ ಕೆಲಸ ನೀವು ಮಾಡ್ತಾ ಇದೆಯಲ್ಲಪ್ಪ, ನಿನಗೆ ಕೋಟಿ ಕೋಟಿ ನಮನಗಳು ಅಂತಾರೆ. ಪಾಪ ನಿನಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ, ನಿನಗೆ ಆರೋಗ್ಯ ಕೊಡಲಿ ಅನ್ನೋದಕ್ಕೆ ನಾನೇನೋ 81 ವರ್ಷದವರೆಗೂ ಇವಾಗ ನಿಂತಿದ್ದೀನಿ. ಇನ್ಮೇಲೆ ಏನಾಗ್ತೇನೆ ಅವನ ಕೃಪೆ ಅಷ್ಟೇ. ಇದಿಷ್ಟು ತಿರುಮಲಾಚಾರ ಅವರ ಮಾತುಗಳು. ಒಟ್ಟಿನಲ್ಲಿ ಕೃಷ್ಣನ ಪ್ರತಿಯೊಂದು ಲೀಲೆಗಳನ್ನು ಕೂಡ ತೋರಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಗ್ರಹಗಳನ್ನ ಸುಮಾರು 25-30 ವರ್ಷದಿಂದಲೂ ಕೂಡ ಕಲೆಕ್ಟ್ ಮಾಡಿಕೊಂಡು ಪ್ರತಿ ವರ್ಷನೂ ಕೂಡ ಇವರು ವಿಗ್ರಹಗಳನ್ನ ಇಡ್ತಾರೆ. ಹಾಗಾದ್ರೆ ಇನ್ನೂ ಯಾವೆಲ್ಲ ವಿಗ್ರಹಗಳು ಇವರ ಮನೆಯಲ್ಲಿ ಇದೆ ಅಂತ ನೋಡೋಣ ಬನ್ನಿ. ಇನ್ನು ಬಾಲಕೃಷ್ಣ ಮಣ್ಣನ್ನು ತಿನ್ಬೇಕಾದ್ರೆ ಯಶೋದೆ ಬರ್ತಾಳೆ. ಯಶೋದೆ ಬಂದು ಬಾಯಿ ತೋರಿಸು ನಿನ್ ಮಣ್ಣು ತಿಂತಿದ್ಯಾ ಅಂತ ಹೇಳ್ತಾಳೆ. ಆಗ ಕೃಷ್ಣ ಮೊದಲನೇದಾಗಿ ಇಲ್ಲ ಅಮ್ಮ ನಾನು ಮಣ್ಣು ತಿಂತಿಲ್ಲ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಇಲ್ಲ ನಿನ್ ಬಾಯಿ ತೆಗೆದು ತೋರಿಸ್ಲೇಬೇಕು ಅಂದಂತಹ ಸಂದರ್ಭದಲ್ಲಿ ಕೃಷ್ಣ ಬಾಯಿ ತೆಗಿತಾನೆ. ಆ ವೇಳೆ ಯಶೋದೆಗೆ ಇಡೀ ಬ್ರಹ್ಮಾಂಡವೇ ಕಾಣಿಸುತ್ತೆ. ಅಂತಹದನ್ನ ಇವರು ಇಲ್ಲಿ ಆ ಒಂದು ಎಲೆಕ್ಟ್ರಾನಿಕ್ ಇದ್ರ ಮೂಲಕ ಇಲ್ಲಿ ಬ್ರಹ್ಮಾಂಡವ ಹೇಗೆ ಹೋಗ್ತಿದೆ ಅನ್ನೋದನ್ನ ತೋರಿಸ್ತಿದ್ದಾರೆ. ನೋಡ್ತಿರಬಹುದು ನೀವು ಇಲ್ಲಿ ಒಂದು ಫೋಟೋ, ಆ ಫೋಟೋ ಕೃಷ್ಣನ ಫೋಟೋ ಹಾಕ್ಬಿಟ್ಟು ಅದ್ರ ಒಳಗಡೆ ಒಂದು ಬ್ರಹ್ಮಾಂಡ ಅಂದ್ರೆ ಫುಲ್ಲು ಸೋಲಾರ್ ಸಿಸ್ಟಮ್ ಹೇಗಿಲ್ಲ ಇದೆ ಅದೆಲ್ಲಾನು ಕಾಣಿಸುವಂತಹ ರೀತಿಯಲ್ಲಿ ಇಲ್ಲಿ ಮಾಡಲಾಗಿದೆ. ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಶೋದೆ ಮತ್ತೆ ಬಾಲಕೃಷ್ಣ ಒಂದು ಆಟಗಳಂತ. ಸೊ ಇಲ್ಲಿ ನೋಡ್ತಿರಬಹುದು ಕೃಷ್ಣ, ಇಲ್ಲಿ ಬಾಲಕೃಷ್ಣ ಬಾಯಿ ತೆಗೆದು ಮಣ್ಣನ್ನ ತೋರಿಸ್ತಿರುವಂತದ್ದು, ಜೊತೆಗೆ ಇಲ್ಲಿ ಯಶೋದೆ ಕುತ್ಕೊಂಡು ಕೃಷ್ಣನ ಹತ್ರ ಮಾತಾಡ್ತಿರುವಂತಹ ಒಂದು ಮೂರ್ತಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಒಟ್ಟಿನಲ್ಲಿ ನೋಡೋದಾದ್ರೆ ಇವರ ಮನೆಯಲ್ಲಿ ಇಡೀ ಒಂದು ಕೃಷ್ಣನ ಚರಿತ್ರೆ ಇರುವಂತಹ ವಿಗ್ರಹಗಳೇ ಇದೆ. ಇದನ್ನ ನೋಡಿ ಎಲ್ಲರೂ ಕೂಡ ಈ ತರ ಭಕ್ತರು ಕೂಡ ಇದರ ಇಷ್ಟೊಂದರ ಮಟ್ಟಿಗೆ ಭಕ್ತಿ ಭಾವದಿಂದ ಈ ಒಂದು ವಿಗ್ರಹಗಳನ್ನಿಟ್ಟು ಪೂಜೆ ಮಾಡ್ತಿದ್ದಾರೆ ಅನ್ನುವಂತಹದ್ರ ಬಗ್ಗೆ ಎಲ್ಲರೂ ಕೂಡ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಈ ಹೊತ್ತಿನ ವಿಶೇಷ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.